ಇವತ್ತಿನ ಪ್ರಮುಖ ಪಂದ್ಯ ಆರ್ಸಿಬಿ ವರ್ಸಸ್ ಸಿಎಸ್ಕೆ. ಇವತ್ತಿನ ಪಂದ್ಯಕ್ಕೆ ಆರ್ಸಿಬಿ ತಂಡದಲ್ಲಿ ಬೆಳಗ್ಗೆ ಮಹತ್ವದ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಯಾರು ಬಂದಿದ್ದಾರೆ, ಯಾರು ಆಚೆ ಹೋಗಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಮೈ ಇಲೆವೆನ್ ಸರ್ಕಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. 1,500 ಬೋನಸ್ ಕೂಡ ಸಿಗುತ್ತೆ. 1 ರೂಪಾಯಿ ಕಾಂಟೆಸ್ಟ್ ಇದೆ, ಗೆದ್ದರೆ ನೀವು 1 ಕೋಟಿ ರೂಪಾಯಿನ ಗೆಲ್ತೀರಾ. ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ಸಲ್ಲಿದೆ, ಹೋಗ್ಬಿಟ್ಟು ಎಲ್ಲರೂ ಕೂಡ ಮೈ ಇಲೆವೆನ್ ಸರ್ಕಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಗೈಸ್, ಇದೀಗ CSK ತಂಡ ಬೆಂಗಳೂರಿಗೆ ಬಂದಿದ್ದಾರೆ, ಎಲ್ಲ ಆಟಗಾರರು ಕೂಡ ರೆಡಿಯಾಗಿದ್ದಾರೆ. RCB ತಂಡದಲ್ಲಿ ಒಂದು ಮಹತ್ವದ ಬದಲಾವಣೆ ಏನಾಗುತ್ತಪ್ಪ ಅಂದರೆ, ವೇನ್ ಪಾರ್ನೆಲ್, ಸ್ಟಾರ್ ಆಟಗಾರ ವೇನ್ ಪಾರ್ನೆಲ್ ಅವರು ಆಚೆ ಹೋಗಬೇಕಾಗುತ್ತೆ. ಅವರ ಜಾಗದಲ್ಲಿ ODI No. 1 ಬೌಲರ್ ಜೋಸ್ ಹೇಜಲ್ವುಡ್ ಅವರು ಬರ್ತಾರೆ. ಜೋಸ್ ಹೇಜಲ್ವುಡ್ ಅವರ ಬಗ್ಗೆ ಸೂಪರ್ ಆದಂಥ ಬೌಲರು, ನಿಮ್ಗೆ ಗೊತ್ತೇ ಇದೆ ಹೇಜಲ್ವುಡ್ ಅವರು ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ. ಲಾಸ್ಟ್ IPLಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ಬೌಲಿಂಗನ್ನು ಮಾಡಿದರು, ಈ IPLಲ್ಲೂ ಕೂಡ ಮಾಡ್ತಾರೆ. ಆದರೆ ವೇನ್ ಪಾರ್ನೆಲ್ ಕೂಡ ಇತ್ತೀಚೆಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತೊಂದು ಬದಲಾವಣೆ ಏನಾಗುತ್ತಪ್ಪ ಅಂದರೆ, ಮೈಪಾಲ್ ಲೋಮ್ರಾ ಅವರ ಜಾಗದಲ್ಲಿ ಸುಯೇಶ್ ಪ್ರಭುದೇಸಾಯಿನ ತರ್ಬೋದು. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸುಯೇಶ್ ಪ್ರಭುದೇಸಾಯಿ ಗೋವಾಗೆ ಆಡ್ತಾರೆ, ಒಂದು ಒಳ್ಳೆ ರೀತಿಯ ಆರ್ಭಟವನ್ನು ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಡೊಮೆಸ್ಟಿಕಲಿ. ಇಂಪ್ಯಾಕ್ಟ್ ಪ್ಲೇಯರ್ ಅನುಜ್ ರಾವತ್ ಅವರ ಜಾಗದಲ್ಲೂ ಕೂಡ ಸುಯೇಶ್ ಪ್ರಭುದೇಸಾಯಿ ಅವರನ್ನು ತೊಗೊಬೋದು. ಅನುಜ್ ರಾವತ್ ಟಾಪ್ ದಿ ಆರ್ಡರ್ ಚೆನ್ನಾಗಿ ಆಡ್ತಾರೆ, ಆದರೆ ಡೌನ್ ದಿ ಆರ್ಡರ್ ಆಡೋದಿಲ್ಲ. ಆ ಒಂದು ಜಾಗದಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದರೆ, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸುಯೇಶ್ ಪ್ರಭುದೇಸಾಯಿ ಅವರನ್ನು ತರಬೇಕಾಗಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆದರೆ RCB ಅನುಜ್ ರಾವತ್ ಅವ್ರನ್ನ ತಪ್ಪು ಮಾಡಿದ್ರು, ಈ ತಪ್ಪನ್ನ ಮಾಡಬಾರ್ದು.